ಗೌರಿಶಂಕರ್ ಗೆಲುವಿಗೆ ಅಡ್ಡಿ ಆಗ್ತಾರ ಸುರೇಶ್ ಗೌಡ ಜೆಡಿಎಸ್ ವಿರುದ್ಧ ಗೆಲ್ಲೋದು ಸುಲಭಾನ ತುಮಕೂರು ಗ್ರಾಮಾಂತರದಲ್ಲಿ ಗೆಲುವು ಯಾರಿಗೆ ಬಹಳ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇನ್ನು ಯಡಿಯೂರಪ್ಪ ಕೆಜೆಪಿ ಕಟ್ಟದಾಗ್ಲೇ ಬಿಜೆಪಿಯಿಂದ ಗೆದ್ದಂತ ಸುರೇಶ್ ಗೌಡ ಬಾರಿ ಗೌರಿಶಂಕರ್ ವಿರುದ್ಧ ತನ್ನ ತಪ್ಪಿನಿಂದ ಸೋತಿದ್ರು ಬಟ್ ಈ ಬಾರಿ ಇಬ್ರು ನಡುವೆ ಫೈಟ್ ಇದೆ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ತೀವ್ರ ಹಣ ಇದೆ ಗೌರಿಶಂಕರ್ ಶಂಕರ್ನ ಸೋಲಿಸಲೇಬೇಕು ಅಂತ ಸುರೇಶ್ ಗೌಡ ಪಣ ತೊಟ್ಟಿದ್ದಾರೆ ಹಾಗಾಗಿ ಬೇರೆ ಬೇರೆ ಅಲಿಗೇಷನ್ಸ್ ಒದ್ದಾಟ ಆರಾಟ ತೂರಾಟ ಗಲಾಟೆ ಆಗ್ತಿರ್ತವೆ ಆಗ್ತಿರ್ತಾವೆ ಆಯ್ತು ಬಟ್ ಇಲ್ಲಿ ಸುರೇಶ್ ಗೌಡಗೆ ಆ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಸೋತರೆ ರಾಜಕೀಯವಾಗಿ ಸತ್ತಂತೆ ಸೊ ಹಾಗಾಗಿ ಅನಿವಾರ್ಯ ಗೌರಿಶಂಕರ್ ಶಂಕರ್ ಸುರೇಶ್ ಗೌಡ ಕಾಳಗ ಆಗ್ತಾ ಇದೆ ಫೈಟ್ ಆಗ್ತಾ ಇದೆ ಎರಡನೇ ವಿಚಾರ ಅಂತಾರೆ ಮುದ್ದನ್ಮೇಗೌಡರು ಟಿಕೆಟ್ ಆಗದೆ ಮುನ್ಸ್ಕೊಂಡು ಏನೋ ಬಂಡಾಯ ಹೋಗ್ತಾರೋ ಲೆಚಾರ ಇತ್ತು ಬಟ್ ಅವ್ರ ಪಾಟೀಲ್ ಉಳ್ಕೊಂಡ್ರು ಮುದನ್ಮೇಗೌಡರು ತುಮಕೂರ್ನ ಎಕ್ಸ್ ಎಂಪಿ ಸೊ ಹಾಗಾಗಿ ಮುದ್ದನ್ಮೇಗೌಡ್ರ ಪ್ರಭಾವ ಕೂಡ ಇಲ್ಲಿದೆ ಅದೊಂದು ಶಕ್ತಿ ಸುರೇಶ್ ಗೌಡರಿಗೆ ಕುಣಿಗಲ್ಲು ತುರುವೇಕರೆ ತುಮಕೂರು ಗ್ರಾಮಾಂತರ ತುಮಕೂರು ಸೇರಿದಂಗೆ ಎಲ್ಲ ಕಡೆ ಒಂದಷ್ಟು ಕಡೆ ಅವ್ರದ್ದು ಅದೊಂದು ಪ್ರಭಾವ ಇದೆ ಈಗ ಮುದನ್ಮೇಗೌಡರು ಸಹ ಸುರೇಶ್ ಗೌಡರ ಗೆಲುವಿಗೆ ಒಂದಷ್ಟು ನೆರವಾಗ್ತಾ ಇದ್ದಾರೆ ಸೊ ಈ ಹಿನ್ನೆಲೆ ಸುರೇಶ್ ಗೌಡ ಗೌರಿ ಶಂಕರ್ಗೆ ಟಫ್ ಫೈಟ್ ಕೊಟ್ಟು ಗೆಲುವನ್ನು ಸಾಧಿಸ್ತಾರೆ ಅನ್ನೋ ಚರ್ಚೆ ಕೂಡ ಇದೆ ಗೌರಿಶಂಕರ್ ಹಾಗೆ ಸುರೇಶ್ ಗೌಡ ಯಾರೇ ಗೆದ್ರು ಅದು ಕೆಲವೇ ಕೆಲವೇ ಮತಗಳು ನೆಕ್ ಫೈಟ್ ಮತಗಳ ಅಂತರ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಟಫ್ ಫೈಟ್ ಇದೆ ತುಮಕೂರು ಗ್ರಾಮ ಮಾತ್ರ ಬಟ್ ಬಿಜೆಪಿ ಒಗ್ಗಟ್ಟಿನ ಚುನಾವಣೆ ಈ ಎಲೆಕ್ಷನ್ ಅಲ್ಲಿ ಮಾಡ್ತಾ ಇದೆ ಮಾಡ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ನಗಣ್ಯ ಇಲ್ಲಿ ಸೂರ್ಯ ಮುಕುಂದ್ರಾಜ್ಗೆ ಆ ಇವ್ರ್ ಯಾರಿಗೊ ಕೊಟ್ಟಿದ್ರೆ ಏನೋ ನಿಂಗಪ್ಪ ಕೊಟ್ಟಿದ್ರೆ ಅಂತ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಾಕಂದ್ರೆ ಗೊಲ್ರೆಗೆ ಯಾರು ಟಿಕೆಟ್ ಕೊಡಕ್ಕಾಗಿಲ್ಲ ಅಂತ ಸಮಾಧಾನಕ್ಕೋಸ್ಕರ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಗೊಲ್ರೇ ಸಮಾಧಾನ ಆಗಿಲ್ಲ ಕಾಂಗ್ರೆಸ್ ಮೇಲೆ ಸೊ ಟಫ್ ಫೈಟ್ ಇದೆ ತುಮಕೂರು ಗ್ರಾಮ ಅಂತ ಯಾರು ಹೇಳ್ತಾರೆ ಸುರೇಶ್ ಗೌಡ್ರ ಗೌರಿಶಂಕರ್ ಅವರ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ ಕ್ಷೇತ್ರ ಯಾವ್ದು ನಿಮ್ಮಲ್ಲಿ ಯಾರು ಹೇಳ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರ ಯಾರು ಸಿಎಂ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಯಾರಿಗೆ ಯೋಗ್ಯತೆ ಇದೆ ಯಾರು ಅರ್ಹರು ಅವರು ದುಷ್ಟ್ರ ಭ್ರಷ್ಟ ಕೋರ್ರ ದಗಾಕೋರ್ರ ಅಹಮೀದಿಯ ದುರಾಂಕಾರಿನ ಇವೆಲ್ಲವನ್ನ ಪರಿಗಣಿಸಿ ಯಾರು ಉತ್ತಮರು ಯಾರ ಅರ್ಹತೆ ಇದನ್ನು ನೋಡಿ ಓಟ್ ಹಾಕಿ ಜಾತಿ ಧರ್ಮ ಮತ ಪಕ್ಷ ನೋಡದೆ ವ್ಯಕ್ತಿ ಮತ್ತು ವ್ಯಕ್ತಿತ್ವ ನೋಡಿ ಮೇ ಹತ್ತನೇ ತಾರೀಕು ತಪ್ಪದೆ ಓಟ್ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ